ನಮಸ್ಕಾರ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನು ಈಗ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಿಂಬೆಹಣ್ಣು ತಗೊಂಡಾದ್ಮೇಲೆ ಚೆನ್ನಾಗಿ ಕೈಯಿಂದ ಉಜ್ಜಿ ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ಆಮೇಲಿಂದ ಇದನ್ನ ಬಿಸಿಲಲ್ಲಿ ಇಟ್ಟುಬಿಡಿ. ಅದು ನೀರಿನ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ. ಆಮೇಲೆ ಇದನ್ನ ತೆಗೆದು ನೀವು ಬೇಕಂದ್ರೆ ಸಣ್ಣ ಹೋಳುಗಳಾದ್ರೂ ಮಾಡ್ಕೋಬಹುದು, ಇಲ್ಲ ದೊಡ್ಡ ದೊಡ್ಡಾಗಿ ಹೋಳು ಇರಲಿ ಅಂತಂದ್ರೆ ದೊಡ್ಡ ಹೋಳನ್ನಾದ್ರೂ ಮಾಡ್ಕೊಂಡು ಹೆಚ್ಚಾದ್ಮೇಲೆ ಉಪ್ಪು ತುಂಬಿಟ್ಟು ಅದನ್ನ ಬಿಸಿಲಲ್ಲಿಡಿ. ಮತ್ತೆ ಪ್ರತಿದಿನ ಅದು ಮೇಲೆ ಕೆಳಗಡೆ ಗೊಟಾಯಿಸ್ತಾ ಇರಿ. ಯಾಕೆಂದ್ರೆ ಮೇಲೆ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಇನ್ನು ನಿಮ್ಮ ಇಂಗ್ರೀಡಿಯೆಂಟ್ಸ್ ಏನು ಹಾಕಿರಲ್ಲ, ಉಪ್ಪು ಮಾತ್ರ ತುಂಬಿರ್ತೀರ. ಆದ್ರಿಂದ ಪ್ರತಿನಿತ್ಯನು ಕೈ ಆಡಿಸಿ ಮೇಲೆ ಕೆಳಗೆ ಮಾಡಿ ಪ್ರತಿನಿತ್ಯ ಬಿಸಿಲಲ್ಲಿ ಇಡ್ತಾ ಬನ್ನಿ. ಹಾಗೆ ಬೆಳಿಗ್ಗೆ ಇಟ್ಟಾಗ ಡಿ ವಿಟಮಿನ್ಸ್ ಸೇರಿದಾಗುತ್ತೆ. ಈ ರೀತಿ ಮಾಡಿ ಒಂದ್ ವಾರ ತಪ್ಪಿದ್ರೆ 10 ದಿವಸದಲ್ಲಿ ಬೇಕಾದ್ರೂ ಉಪ್ಪಿನಕಾಯಿ ಹಾಕೋಬಹುದು ನೀವು. ಈಗ ನಾನು ಮಾಡೋ ರೀತಿ ನೀವು ಫಾಲೋ ಮಾಡಿ. ಕೆಲವರು ತಕ್ಷಣ ಆಗುತ್ತೆ ಉಪ್ಪಿನಕಾಯಿ ಅಂತಂದ್ಬಿಟ್ಟು ಬೇಯಿಸಿ ಮಾಡ್ತಾರೆ, ಟೇಸ್ಟೇ ಇರಲ್ಲ ಅದು. ಯಾಕೆಂದ್ರೆ ಈಗ ತರಕಾರಿ ಬೇಯಿಸಿ ನಾವು ತಿಂತೀವಲ್ಲ, ಆ ರೀತಿ ಮೆತ್ತಗಿರುತ್ತೆ, ಚೆನ್ನಾಗಾಗಲ್ಲ. ಆದ್ರೂ ಸಾರಾಂಶ ಎಲ್ಲ ಹೊರಟೋಗಿರುತ್ತೆ. ಆ ರೀತಿ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಈಗ ನಾ ಮಾಡೋ ರೀತಿ ಮಾಡಿ ಅದು ಉಪ್ಪಿನಕಾಯಿ ಕೆಡೋದು ಇಲ್ಲ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ಬೇಕಂದ್ರೆ ನೀವು ಹಸಿಮೆಣಸಿನಕಾಯಿ ಹೆಚ್ಚು ಬೇಕಾದ್ರೂ ಹಾಕೋಬಹುದು. ತಪ್ಪಿದ್ರೆ ನೀವು ಮಾವಳಿ ಬೇರೆ ಅಂತ ಸಿಗುತ್ತೆ, ಅದನ್ನ ಹಾಕೋಬಹುದು. ಮಾವಿನಕಾಯಿ ಶುಂಠಿ ಅಂತ ಸಿಗುತ್ತೆ, ಅದನ್ನ ಬೇಕಾದ್ರೂ ಹಾಕೊಂಡು ಇಷ್ಟನ್ನು ಹಾಕ್ಬಿಟ್ಟು ನೀವು ಉಪ್ಪಿನಕಾಯಿ ಮಾಡ್ಕೋಬಹುದು. ಈಗ ನಾನು ಯಾಕೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ. ಮತ್ತೆ ಕೆಲವರು ಸಾಸಿವೆನ ಸ್ವಲ್ಪ ಹಾಕ್ತಾರೆ. ಸಾಸಿವೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು, ಉಪ್ಪಿನಕಾಯಿಯೂ ಟೇಸ್ಟ್ ಇರುತ್ತೆ. ಸಾಸಿವೆನ ಎಷ್ಟು ಹಾಕ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇಷ್ಟಕ್ಕೆ. ಅಷ್ಟು ಆ ರೀತಿ ನೀವು ಮಾಡ್ಕೊಂಡು ಹೋಗಿ. ಮೊದಲಿಗೆ ನಾನು ಮೆಂತ್ಯ ಹಾಕ್ತೀನಿ. ಸಾಸಿವೆ ಬೇಗ ಹುರ್ಕೋಬಹುದು ಅದ್ರ ಜೊತೆನಲ್ಲೇ. ಈಗ ಮೆಂತ್ಯನು ಕಮ್ಮಿ ಹಾಕ್ತಾರೆ ಕಹಿ ಅಂತಂದ್ಬಿಟ್ಟು. ಇದು ಉಪ್ಪಿನಕಾಯಿಗೆ ಹಾಕ್ತಾಗ ಕಹಿ ಬರಲ್ಲ, ಟೇಸ್ಟಿಯಾಗೂ ಇರುತ್ತೆ. ಇಷ್ಟಕ್ಕೆ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂಬಣ್ಣ ಬರೋ ತನಕ ಹುರಿರಿ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಉಪ್ಪಿನಕಾಯಿಗೆ ಸಕ್ಕರೆ ತುಂಬಿಟ್ಬಿಟ್ಟು ಇಟ್ಬಿಡ್ತಾರೆ, ಒಂಥರ ಸಕ್ಕರೆ ಪಾಕದ ತರ ಗಮ್ ತರ ಇರಲಿ ಅಂತಂದ್ಬಿಟ್ಟು ಅದನ್ನ ಹಾಕಕ್ ಹೋಗ್ಬಿಡಿ ಸಕ್ಕರೆನ. ಯಾಕೆಂದ್ರೆ ಶುಗರ್ ಪೇಷಂಟ್ ಇರ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ ಅದು ತಿನ್ನೋದಕ್ಕೆ. ಮತ್ತೆ ಸಿಹಿ ಸಿಹಿಗಿರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಸಿಹಿ ಉಪ್ಪಿನಕಾಯಿ ಬೇಕಾದ್ರೆ ಸಪ್ರೇಟ್ ಮಾಡ್ಬೋದು, ಇದ್ರ ಜೊತೆಗೆ ಸಕ್ಕರೆ ಹಾಕ್ಬೇಡಿ. ಇದ್ರ ಜೊತೆಗೆ ನಾನು 2 ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಬೇಗ ಫ್ರೈ ಆಗುತ್ತೆ. ಮೆಂತ್ಯ ನೋಡಿ ಈ ಕಲರ್ ಬರಬೇಕು. ತೀರ ಸೀಸಕ್ ಹೋಗ್ಬಿಡಿ. ಈಗ ಸಾಸಿವೆ ಕಿಟ ಚಿಟ ಅನ್ಸಿದೆ, ಈಗ ಸಾಸಿವೆನು ಹುರಿದಾಗಿದೆ. ಇದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ. ಅದನ್ನ ಯಾವಾಗ ಸ್ವಲ್ಪನೇ ಈಗ ಇದನ್ನ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋತೀನಿ ನಾನು. ಈಗ ನಾನು ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ. ನಿಮ್ಗೆ ಸಾಸಿವೆ ಎಣ್ಣೆ ತಿಂದು ರೂಢಿ ಇಲ್ಲ, ಹೇಗಿರ್ತೋ ಏನೋ ಅನ್ಕೋಬೇಡಿ, ತುಂಬಾ ರುಚಿಯಾಗಿರುತ್ತೆ, ರುಚಿನೂ ಕೊಡುತ್ತೆ, ಮತ್ತೆ ಉಪ್ಪಿನಕಾಯಿ ಕೆಡ್ಸಲ್ಲ ಅದನ್ನು. ಅದು ಈಗ ಸಾಸಿವೆ ಎಣ್ಣೆ ಹಾಕಿದೀನಲ್ವಾ, ಅದು ಹೊಗೆ ಬರೋ ತನಕ ಕಾಯಿಸಿ. ನಾವು ಸಾಸಿವೆ ಎಣ್ಣೆ ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ. ಈಗ ನೋಡಿ ಕಾಯಕ್ ಇಟ್ಟಿದ್ದೀನಿ, ಅದು ಹೊಗೆ ಬರೋ ತನಕ ಕಾಯಕ್ ಬಿಟ್ಟಿದ್ದೀನಿ ನಾನು. ನಾವು ಸಾಸಿವೆ ಎಣ್ಣೆನೆ ತಿಂದಿಲ್ಲ, ಸಾಸಿವೆ ಎಣ್ಣೆ ಒಂಥರ ವಾಸನೆ ಹೊಡಿಯುತ್ತೆ ಅನ್ಕೋತೀರಾ, ಆತರದ್ದು ಏನು ಇಲ್ಲ. ಸಾಸಿವೆ ಎಣ್ಣೆನ ಹೊಗೆ ಬರೋ ತನಕ ಕಾಯಿಸಿ, ಅವಾಗ ನಿಮ್ಗೆ ಅದ್ರ ವ್ಯತ್ಯಾಸನೇ ಗೊತ್ತಾಗಲ್ಲ.
ಮಾಮೂಲಿ ನೀವು ಯಾವ ಎಣ್ಣೆ ಬಳಸ್ತಿರ್ತೀರೋ ಆ ಎಣ್ಣೆ ತರನೇ ಇರುತ್ತೆ. ಉಪ್ಪಿನಕಾಯಿ ಕೂಡ ಕೆಡಲ್ಲ, ರುಚಿ ಕೂಡ ಹೆಚ್ಚು ಮಾಡುತ್ತೆ. ಮತ್ತೆ ಸಾಸಿವೆ ಎಣ್ಣೆ ತಿಂದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಾವು ಅಡುಗೆ ಎಣ್ಣೆ ತಂದಾಗ ಪ್ರತಿಯೊಂದನ್ನು ಮಿಕ್ಸ್ ಮಾಡೇ ಇಟ್ಕೋತೀವಿ ಅಡುಗೆಗೆ. ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ ಮತ್ತು ರಿಫೈಂಡ್ ಆಯಿಲು ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಡಬ್ಬಕ್ಕೆ ತುಂಬಿಟ್ಕೋತೀವಿ. ಸಾಸಿವೆ ಎಣ್ಣೆ ನಾವು ಪ್ರತಿನಿತ್ಯ ಉಪಯೋಗಿಸಿದ್ರು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದು ರೂಢಿ ಮಾಡ್ಕೊಂಡಾಗ ನಿಮ್ಗೆ ಏನು ವ್ಯತ್ಯಾಸನೇ ಗೊತ್ತಾಗಲ್ಲ. ಇದ್ರ ಜೊತೆಗೆ ಬೇಕಾದ್ರೆ ನೀವು ಇದ್ರದ್ದು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ, ಕಡಲೆಕಾಯಿ ಎಣ್ಣೆನೋ ಅಥವಾ ಸನ್ಪ್ಯೂರ್ ಆಯಿಲೋ ಯಾವ್ದು ಉಪಯೋಗಿಸ್ತೀರೋ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬೇಡ ಅಂತಂದ್ರೆ ಇದನ್ನೇ ಜಾಸ್ತಿ ಹಾಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ. ಟೇಸ್ಟಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಇದು ಕೆಡೋದು ಇಲ್ಲ, ವಾಸನೆ ಕೂಡ ಬರಲ್ಲ ಕೊನೆ ತನಕ ಎಣ್ಣೆ ವಾಸನೆ. ಅದರಿಂದ ಇದನ್ನ ಹಾಕಿದ್ರೇನೆ ಒಳ್ಳೇದು. ಕೆಲವು ಎಣ್ಣೆಗಳು ಚುಂಗ್ ಬಂದ್ಬಿಡುತ್ತೆ ತುಂಬಾ ದಿನ ಆದ್ಮೇಲೆ, ಇದು ಚುಂಗ್ ಬರೋ ಸಾಧ್ಯತೆನೆ ಇಲ್ಲ. ಆದ್ರಿಂದ ಇದನ್ನೇ ಉಪಯೋಗಿಸಿ ಉಪ್ಪಿನಕಾಯಿಗೆ. ನೋಡಿ ಈಗ ಹೊಗೆ ಬರಕ್ ಶುರು ಆಗ್ತಾ ಇದೆ. ಇನ್ ಸ್ವಲ್ಪ ಅದು ಹೊಗೆ ಜಾಸ್ತಿ ಆದಾಗ ಹಿಂಗ್ ಹಾಕೋಣ. ಈಗ ನೋಡಿ ಹೊಗೆ ಬರ್ತಾ ಇದೆ, ಆಫ್ ಮಾಡಿದೀನಿ. ಈಗಲೇ ಹಾಕಿದ್ರೆ ಹಿಂಗೆಲ್ಲ ಸೀದೋಗುತ್ತೆ. ಇನ್ ಸ್ವಲ್ಪ ಫ್ಲೇಮ್ ಕಮ್ಮಿ, ಬಿಸಿ ಕಮ್ಮಿ ಆದಾಗ ಹಿಂಗ ಹಾಕ್ತೀನಿ. ಇದು ಹೊಗೆಕ್ ಬರೋದ್ ಕಮ್ಮಿ ಆಗಿದೆ, ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ, ಆದ್ರಿಂದ ನಾನು ಹಿಂಗ ಹಾಕ್ತಾ ಇದೀನಿ. ಮತ್ತೆ ಇದು ತಕ್ಷಣ ಬಿಸಿ ಇರುವಾಗಲೇ ನೀವು ಉಪ್ಪಿನಕಾಯಿಗೆ ಹಾಕ್ಬೇಡಿ. ಉಪ್ಪಿನಕಾಯಿ ಅದು ಬಿಸಿ ಇರುವಾಗ ಹಾಕಿದ್ರೆ ಅದು ಕೆಡೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಇದು ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿ ಎಣ್ಣೆನ. ಈಗ ನಾನು ತಣ್ಣಗಾಗೋಷ್ಟ್ರೊಳಗೆ ಇದಕ್ಕೆ ಏನೇನು ಹಾಕ್ಬೇಕು ಅದನ್ನ ತೋರಿಸ್ಕೊಡ್ತೀನಿ. ಕೆಲವರು ಈ ನಿಂಬೆಹಣ್ಣನ್ನ ಗ್ಯಾಸ್ ಟ್ರಬಲ್ ಅಂತಂದ್ಬಿಟ್ಟು ಕೆಲವರು ತಿನ್ನಕ್ ಹೋಗಲ್ಲ. ಗ್ಯಾಸ್ ಟ್ರಬಲ್ಗೆನೆ ನಿಂಬೆಹಣ್ಣ ರಸನ ಹಿಂಡ್ಕೊಂಡು ಕುಡೀರಿ ಅಂತ ಹೇಳ್ತಾರೆ ಡಾಕ್ಟ್ರು. ಆದ್ರಿಂದ ಅದನ್ನ ತಿನ್ನೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ನೀವು ನಿಂಬೆಹಣ್ಣು ತಿಂದ್ರೆ ಹೊಟ್ಟೆ ಅದೇ ಗ್ಯಾಸ್ ಟ್ರಬಲ್ ಬರುತ್ತೆ, ಒಂಥರ ಹೊಟ್ಟೆ ಉರಿಯುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ ಅಂದ್ಕೋತಿರಲ್ಲ, ನಾವು ಹಿಂಗ ಹಾಕಿರೋದ್ರಿಂದ ಆ ಪ್ರಾಬ್ಲಮ್ ಬರಲ್ಲ. ಮತ್ತೆ ಬೆಳ್ಳುಳ್ಳಿ ಕೂಡ ಹಾಕ್ತಿವಿ, ಆ ಇದರಿಂದ ಬೆಳ್ಳುಳ್ಳಿ ಹಾಕೋದ್ರಿಂದನು ಗ್ಯಾಸ್ ಬರಲ್ಲ. ಈಗ ನಾನು ಇದಕ್ಕೆ ಈ ಪ್ರಮಾಣಕ್ಕೆ ನಾನು 3 ಸ್ಪೂನ್ ಇದು ಪುಡಿ ಹಾಕ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಬೆಳ್ಳುಳ್ಳಿ ಪೀಸ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ನಾವು ತಿನ್ನಲ್ಲ ಅಂತನೋರು ಬೆಳ್ಳುಳ್ಳಿ ಬೇಡ ಅಂತನೋರು ಆಪ್ಷನ್ ಅನ್ನೋನು, ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ಬೇಡ. ಒಂದು ಸ್ವಲ್ಪ ಒಂದು ಅರ್ಧ ಒಂದು 1/4 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತೆ ನೋಡಿ ಇದು ಮೆಣಸಿನ್ಕಾಯಿ ಸ್ವಲ್ಪ ತರ್ತರಿ ಇರ್ಲಿ. ಅದನ್ನು ನೀವು ಮೆಣಸಿನ್ಕಾಯಿನ ತೀರಾ ಫೈನ್ ಪೌಡರ್ ಬಳಸ್ಬೇಡಿ, ಸ್ವಲ್ಪ ತರ್ತರಿಯಾಗಿರ್ಲಿ, ಆ ಮೆಣಸಿನ ಪುಡಿಯನ್ನು ಮಾತ್ರ ಬಳಸಿ. ಈಗ ನಾನು ಇದಕ್ಕೆ 1/3 ಸ್ಪೂನ್ ಅಷ್ಟು ನಿಮಗೆ ಖಾರ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಖಾರ ಹಾಕೊಳ್ಳಿ. ಈಗ 3 ಸ್ಪೂನ್ ಅಷ್ಟು ನಾನು 4 ಸ್ಪೂನ್ ಹಾಕ್ತೀನಿ ಇಷ್ಟಕ್ಕೆ, ಅಷ್ಟು ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಕೂಡ ತಗೊಳ್ಬಾರ್ದು, ಆಗ ಉಪ್ಪಿನಕಾಯಿ ಕೆಡಲ್ಲ. ನೀರಿನಂಶ ಸ್ವಲ್ಪ ಏನಾದ್ರೂ ಇತ್ತು ಅಂತಂದ್ರೆ ಉಪ್ಪಿನಕಾಯಿ ಕೆಡೋ ಸಾಧ್ಯತೆ ಇರುತ್ತೆ. ಆಮೇಲೆ ತಕ್ಷಣ ನಿಂಬೆಹಣ್ಣನ್ನ ತೊಳೆದ್ಬಿಟ್ಟು ತಕ್ಷಣ ಹಾಕ್ತೆ ಅಂತಂದ್ಬಿಟ್ಟು ಅದನ್ನು ಆ ರೀತಿನೇ ಹೆಚ್ಚಕ್ ಹೋಗ್ಬೇಡಿ. ಬಿಸಿಲಲ್ಲಿ ಒಣಗಿಸಿ ಇಲ್ಲಾಂದ್ರೆ ಒದ್ದೆ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ಅದ್ರಲ್ಲಿ ನೀರಿನಂಶ ಇಲ್ಲ ಅಂತಂದಾಗ ಹೆಚ್ಚಿ. ಬಿಸಿಲಲ್ಲಿ ಒಣಗಿಸೋದ್ರಿಂದ ನೀರಿನಂಶನು ಹೊಟ್ಟೋಗಿರುತ್ತೆ, ಕ್ಲೀನ್ ಆಗೂ ಇರುತ್ತೆ. ಅಂಗಡಿ ತರೋ ಉಪ್ಪಿನಕಾಯಿಗೆ ಕಲರ್ ಮಿಕ್ಸ್ ಮಾಡ್ತಾರೆ, ತುಂಬಾ ರೆಡಿಶ್ ಆಗಿ ಕಾಣುತ್ತೆ. ಯಾವುದೇ ಕಾರಣಕ್ಕೂ ಕಲರ್ ಉಪಯೋಗಿಸ್ಬೇಡಿ. ಒಂದ್ಸಾರಿ ಇದನ್ ಮಾಡಿ ನೋಡಿ, ನೀವು ಅಂಗಡಿಯಿಂದ ತರಕ್ಕೆ ಹೋಗಲ್ಲ, ನಿಮ್ಗೆ ಕಷ್ಟನೂ ಆಗಲ್ಲ ಇದು ಮಾಡೋದು, ತುಂಬಾ ಸುಲಭವಾಗಿ ಮಾಡ್ಬೋದು. ಯಾಕೆಂದ್ರೆ ಬೇಯಿಸೋ ಆಗಿಲ್ಲ, ಏನು ಮಾಡೋ ಆಗಿಲ್ಲ. ಒಂದ್ಸಾರಿ ನೀವು ಮಾಡ್ಕೋತು ಅಂತಂದ್ರೆ ಈ ಉಪ್ಪಿನಕಾಯಿನ ನೀವು ಅಂಗಡಿಯಿಂದ ಯಾವುದೇ ಕಾರಣಕ್ಕೂ ತರಕ್ ಹೋಗಲ್ಲ. ಯಾಕೆಂದ್ರೆ ನಾನು ಹೇಗ್ ಹಾಕಿದ್ರು ಸರಿ ಹೋಗಲ್ಲ, ಇಲ್ಲ ಬೂಸ್ಟ್ ಬರುತ್ತೆ ಅಂತ ಅನ್ಕೋತೀರಾ, ಅದ್ ಯಾವುದೇ ಕಾರಣಕ್ಕೂ ಏನು ಆಗಲ್ಲ. ಯಾಕೆಂದ್ರೆ ಸಾಸಿವೆ ಎಣ್ಣೆ ನೀವು ಹಾಕೋದ್ರಿಂದ ಕೆಡಕ್ ಹೋಗೋದೇ ಇಲ್ಲ. ಒಂದ್ಸಾರಿ ನಾನು ಹೇಳ್ಕೊಟ್ಟಿರೋ ಉಪ್ಪಿನಕಾಯಿ ಮಾಡಿ ನೋಡಿ, ನೀವು ಆಮೇಲಂತೂ ನೀವು ಹೊರಗಡೆಯಿಂದ ಉಪ್ಪಿನಕಾಯಿ ತರೋದೇ ಇಲ್ಲ. ನೀವೇ ಪುರ್ಸೋತ್ ಮಾಡ್ಕೊಂಡಾದ್ರೂ
ನೀವೇ ಉಪ್ಪಿನಕಾಯಿ ಹಾಕೊಂಡೆ ಹಾಕೋದಿರ. ಈಗ ಎಣ್ಣೆ ಆರಿದೆ, ಈ ತಣ್ಣಗಾದ್ಮೇಲೆ ಎಣ್ಣೆನ ಮತ್ತೆ ಇಂಗು ಎರಡನ್ನು ಹಾಕಿರ್ತೀವಲ್ಲ ಅದನ್ನ ಮಿಕ್ಸ್ ಮಾಡಿ, ಈಗ ನೋಡಿ ಇದನ್ನ ಪುನಃ ಮಿಕ್ಸ್ ಮಾಡಿ. ಈಗ ಎಣ್ಣೆ ಜಾಸ್ತಿ ಹಾಕಿ, ಯಾಕೆಂದ್ರೆ ಎಲ್ಲದಕ್ಕೂ ಹೊಂದ್ಕೋಬೇಕಲ್ಲ, ಸ್ವಲ್ಪನೇ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಈಗ ಎಣ್ಣೆ ಅಂಶ ಅದ್ರಲ್ಲಿ ಇದ್ರೆ ಕೆಡಕ್ಕೂ ಹೋಗಲ್ಲ. ಆಮೇಲೆ ಎಣ್ಣೆ ನೀವು ಎಷ್ಟೇ ದಿನ ಇಟ್ಟು ಸಾಸಿವೆ ಎಣ್ಣೆ ಕೆಡಕ್ ಸಾಧ್ಯನೇ ಇಲ್ಲ. ಮತ್ತೆ ಇದು ಈಗ ನಾವು ಕಲಸಿದಾಗ ನಮ್ಗೆ ಎಣ್ಣೆ ಕಾಣಲ್ಲ, ಆಮೇಲೆ ಬಾಟ್ಲು ತುಂಬಿದಾಗ ಎಣ್ಣೆ ತೇಲ್ತಾ ಇರುತ್ತೆ. ಇದಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ಬೇಕು. ಒಗ್ಗರಣೆಗೆ ಹಾಕ್ದಷ್ಟು ಹಾಕ್ಬೇಡಿ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಇದ್ರೆ ಚೆನ್ನಾಗೂ ಇರುತ್ತೆ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕಿ, ಒಗ್ಗರಣೆಗೆ ಎರಡು ಮೂರು ಸ್ಪೂನ್ ಹಾಕ್ತಿರಲ್ಲ ಆ ರೀತಿ ಹಾಕ್ಬೇಡಿ, ಜಾಸ್ತಿ ಕ್ವಾಂಟಿಟಿ ಹಾಕಿ ಉಪ್ಪಿನಕಾಯಿಗೆ. ಈಗ ನೋಡಿ ಉಪ್ಪಿನಕಾಯಿ ರೆಡಿ ಆಗಿದೆ. ಇದನ್ನ ಎರಡು ಮೂರು ದಿನ ಆದ್ಮೇಲೆ ಬಳಸಕ್ ಶುರು ಮಾಡಬಹುದು. ನೀವು ಜಾಡಿ ಇದ್ರೆ ಜಾಡಿಗಾದ್ರೂ ತುಂಬಿಡಿ, ಇಲ್ಲಾಂದ್ರೆ ಗ್ಲಾಸ್ ಬಾಟ್ಲ್ಗಾದ್ರೂ ತುಂಬಿಟ್ಕೊಂಡು ಟೈಟ್ ಆಗಿ ಮುಚ್ಚಳ ಹಾಕಿ ಮೂರ್ ದಿವಸ ಆದ್ಮೇಲೆ ಬಳಸಕ್ ಶುರು ಮಾಡಿ. ಯಾಕೆಂದ್ರೆ ಅವತ್ತಿನ ದಿವಸದಿಂದಾನೇ ಶುರು ಮಾಡ್ಕೋ ತಿನ್ಬಹುದು. ಅದ್ ತಿನ್ನೋದ್ರಿಂದ ಏನಾಗುತ್ತೆ, ಇನ್ನೂ ಅದಕ್ಕೆ ನಿಂಬೆಹಣ್ಣು ಹೋಳಿಗೆ ಮತ್ತೆ ರಸಕ್ಕೆಲ್ಲ ಪ್ರತಿಯೊಂದು ಹಿಡ್ಕೊಂಡ್ರಲ್ಲ, ಆದ್ರಿಂದ ಟೇಸ್ಟ್ ಅಷ್ಟು ಗೊತ್ತಾಗಲ್ಲ. ಮೂರ್ ದಿನ ಆದ್ಮೇಲೆ ನೀವು ಉಪಯೋಗಿಸಕ್ ಶುರು ಮಾಡಬಹುದು, ಅವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ನೀವು ಮನೇನ ಮಾಡಿ ನೋಡಿ. ನಾ ಮಾಡಿರೋ ಈ ಉಪ್ಪಿನಕಾಯಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೆ ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಹೊತ್ತಿ ನಾನು ಮುಂದಿನ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ.